ಆರೋಪಿಗಳ ಬಂಧನಕ್ಕೆ ಆಗ್ರಹ. ಕರ್ನಾಟಕ ರಾಜ್ಯೋತ್ಸವಕ್ಕೆ ಹಣ ನೀಡುವಂತೆ ಸಚಿವರ ಹೆಸರಿನಲ್ಲಿ ಬೆದರಿಕೆ ಹಾಕಿದ ಹಿನ್ನೆಲೆಯಲ್ಲಿ ಆರೋಪಿಗಳನ್ನು ಕೂಡಲೇ ಬಂಧಿಸುವಂತೆ ದೂರುದಾರರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಉದ್ಯಮಿ ವಿಜಯ್ ಅಳಗುಂಡ್ಗಿ, ಬಿಜೆಪಿ ಮುಖಂಡ ಶಿವಾನಂದ ಮುತ್ತಣ್ಣವರ್ ಸೇರಿದಂತೆ ಸ್ಥಳೀಯರು ಠಾಣೆಗೆ ದೌಡಾಯಿಸಿದ್ದು ಶಹರ ಪೊಲೀಸ್ ಠಾಣೆ ಮುಂದೆ ಆರೋಪಿಗಳನ್ನು ಬಂಧಿಸುವಲ್ಲಿ ಯಾಕೆ ಹಿಂದೆಟು ಹಾಕುತ್ತಿದ್ದಾರೆ, ಇಲ್ಲಿಯವರೆಗೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಎಂದು ಆಕ್ರೋಶವನ್ನು ಹೊರಹಾಕಿದರು. ಪೊಲೀಸ್ ಅಧಿಕಾರಿಗಳು ಮಾತುಕತೆ ನಡೆಸಿದ ಬಳಿಕ ಆರೋಪಿಗಳನ್ನು ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿದರು. ಪೊಲೀಸ್ ಅಧಿಕಾರಿಗಳು ಸಮಯಾವಕಾಶ ಕೇಳಿದ್ದಾರೆ. 26ನೇ ತಾರೀಕಿಂದು ಸಹ ಮಂಜುನಾಥ ಲೂಟಿಮಠ ಅನ್ನುವಂಥ ಒಬ್ಬ ವ್ಯಕ್ತಿ, ನಾನು ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ಥಳೀಯ ಅಧ್ಯಕ್ಷ ಅಂತ ಹೇಳಿಕೊಂಡು 26ನೇ ತಾರೀಕಿನ ದಿವಸ ನನಗೆ ಬಟರ್ ಮಾರ್ಕೆಟ್ನಲ್ಲಿ, ಅಂದರೆ ಉಳ್ಳಾಗಡ್ಡಿ ಮಠ ಓಣಿಯಲ್ಲಿ ಒಂದು ಕಡೆ ಒಂದು ವ್ಯಾಪಾರಸ್ಥರ ಅಂಗಡಿಗೆ ಅವನು ಕರೆಸ್ತಾನೆ. ಕರೆಸಿದ ತಕ್ಷಣ ನನಗೆ, ಇಲ್ಲ ನಾನು ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡಬೇಕು, ನನಗೆ ಪ್ರತಿಯೊಂದು ತಮ್ಮ ಸ್ನೇಹಿತರಿನ ಅಂಗಡಿ ಐತಿ, ಆ ಅಂಗಡಿಯಿಂದ ಪ್ರತಿಯೊಬ್ಬರ ಕಡೆ ನನಗೆ 5,000 ರೂಪಾಯಿ ಕೊಡಿಸ್ಬೇಕು ಅಂತ ಹೇಳ್ತಾರೆ. ಹೇಳಿದ ಮೇಲೆ ನಾನೇನು ಹೇಳ್ತೇನೆ ಅವ್ರಿಗೆ, ಇಲ್ಲರಿ 5,000 ರೂಪಾಯಿ ಒಂದು ಅಂಗಡಿಗೆ ಅಂದರೆ ಏನದ ಸರಿ ಅನಿಸೋದಿಲ್ಲ, ನಾವು ದೇಣಿಗೆ ಅಂದರೆ ದೇಣಿಗೆ ರೂಪದಾಗ ಕೊಡ್ತೀವಿ, ನಾವು ಕರ್ನಾಟಕದ ಕಾರ್ಯಕ್ರಮ ಮಾಡೋಕೆ ನಾವೆಲ್ಲ ವ್ಯಾಪಾರಸ್ಥರು ಸೇರಿ ಒಟ್ಟಾಗಿ ಬರ್ತೀವಿ. ಒಟ್ಟಾಗಿ ಬಂದ ಹೊತ್ತಾಗ ದೊಡ್ಡ ವಿಜೃಂಭಣೆಯಿಂದ ಮಾಡೋಣ, ಅಷ್ಟೇ ಬೇಕು ಇಷ್ಟೇ ಬೇಕು ಅನ್ಬೇಡ್ರಿ, ನಾವು ಒಬ್ಬೊಬ್ಬರು ಅಂಗಡಿಯಿಂದ ನಾವು ಎಲ್ಲರೂ ಸೇರಿ ಒಂದು 500, 400, 300 ನಮ್ಮ ಯುದ್ಧ ತಕ್ಕಂಗೆ ನಮ್ಮ ಕೈ ಏನು ನಡೀತೈತಿ ಆ ತಕ್ಕಂಗೆ ನಾವು ಕೊಡ್ತೀವಿ ಅಂತ ಅವ್ರು ಹೇಳ್ತೀವಿ. ಅದು ಹೇಳಿದ್ಮೇಲೆ ನಿಮ್ಮ ಸ್ನೇಹನೂ ಬೇಡ, ನೀವು ಬೇಡ, ನೀವು ಹೆಂಗೆ ವ್ಯಾಪಾರ ಮಾಡ್ತೀರಿ ನೋಡ್ತೀನಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆ ಕಾರ್ಯಕ್ರಮಕ್ಕೆ ಬರ್ತಾರೆ, ಆ ಕಾರ್ಯಕ್ರಮ ವಿಜೃಂಭಣೆಯನ್ನು ಮಾಡ್ಬೇಕಂತೈತಿ ನನಗೆ, ಇದಂದ್ರೆ ನಿಮಗೆ ನಾವು ಏನು ತಕ್ಕ ಪಾಠ ಕಲಿಸ್ಬೇಕು ಅದನ್ನು ನಾವು ಕಲಿಸ್ತೀವಿ, ನೀವು ಹೆಂಗೆ ವ್ಯವಹಾರ ಮಾಡ್ತೀರಿ, ನೀವು ಹೆಂಗೆ ಜೀವಂತ ಉಳಿತೀರಿ, ಮಾರ್ಕೆಟ್ ಉಳಿದು ನೋಡಿರಿ ಅಂತಂದು ಹೇಳಿ ನನಗೆ ಆತ ಧಮಕಿ ಹಾಕಿ ಹೋಗ್ತಾನೆ. ಆದ ನಂತರ ನಾವು ಮಾನ್ಯ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ನಮ್ಮ ಪೊಲೀಸ್ ಆಯುಕ್ತರಿಗೆ ನಾವೆಲ್ಲ ವ್ಯಾಪಾರಸ್ಥರು ಸೇರಿ ಈ ಥರ ಧಮಕಿ ಕೊಟ್ಟ ಮೇಲೆ ನಮಗೆ ಅದು ತಡಿಲಾರದಂಥ ಒಂದು ಪರಿಸ್ಥಿತಿ ಇದ್ದಾಗ ನಾವು ನಮ್ಮ ಆಯುಕ್ತರ ಹತ್ರ ಹೋಗ್ತೀವಿ. ಪೊಲೀಸ್ ಆಯುಕ್ತರ ಹತ್ರ ಹೋದಾಗ ಪೊಲೀಸ್ ಆಯುಕ್ತರಿಗೆ ನಾವು ತಿಳಿಸಿದಾಗ, ಇಲ್ಲ ತಾವು ನೋಡಿಕೊಂಡು FIR ಮಾಡೋದು ಯಾವುದಕ್ಕೆ ಒಳ್ಳೇದು ಅಂತೇಳಿ ಅವರು ತಿಳಿಸಿದಾಗ ನಾವು FIR ಮಾಡಲಿಕ್ಕೆ ಮುಂದಾಗ್ತೀವಿ. FIR ಮಾಡೋದಕ್ಕೆ ನಾವು ಒಂದು ವೈಯಕ್ತಿಕ 2-3 ದಿವಸದೊಳಗೆ ಕಾನೂನಿನ ತಜ್ಞರ ಜೊತೆಗೆ ಏನು ಒಂದು ಕಾನೂನಿನ ಮಾಹಿತಿ ಈ ವಿಚಾರವಾಗಿ ತೊಗೊಳ್ಬೇಕಂದಾಗ 2-3 ದಿವಸ ನಮಗೆ ತಡ ಆಗ್ತದೆ. ಅಷ್ಟರ ಒಳಗಡೆನೂ ಅವನು ಸುಮಾರು ಒಂದು 5-6 ಕಾಲ್ಗಳು ನಮಗೆ ಬರ್ತವೆ. ಆಮೇಲೆ ಅಂಗಡಿಗೆ ನಾವು ಬಂದ್ ಮಾಡಿಸ್ತೀವಿ ಅಂತ ಹೇಳ್ತಾ ಹೇಳಿದ್ದಿರ್ಬೋದು, ಅಥವಾ ಮಂತ್ರಿಗಳಿಂದ ನಿಮಗೆ ತೊಂದರೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದಿರ್ಬೋದು, ಅಥವಾ ಇನ್ನು ಹಲವಾರು ರೀತಿಯಿಂದ ಅವ್ರು ನಮಗೆ ತೊಂದರೆ ಕೊಟ್ಟಿದ್ದು ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಇದೆ ಮಾರುಕಟ್ಟೆಯಲ್ಲಿ. ಅದೇನು ಯಾರಿಗೂ ಏನು ಗೊತ್ತಿಲ್ಲದೆ ಇರೋ ವಿಚಾರ ಅಲ್ಲ. ಈಗ ಸುಮಾರು ನಮ್ಮ ಎಲ್ಲ ವ್ಯಾಪಾರಸ್ಥರ ಹತ್ರ ಸೇರಿ 3 ತಿಂಗಳಿಗೆ ಒಂದು ಸಾರಿ 1,20,000 ರೂಪಾಯಿ ಪ್ರತಿ 3 ತಿಂಗಳಿಗೆ ಅವರು ಆಲ್ರೆಡಿ ನಮಗೆಲ್ಲ ಹಪ್ತಾವಸೂಲಿ ಮೂಲಕ ನಮ್ಮ ಹತ್ರ ಅವನು ದುಡ್ಡು ಕಿತ್ಕೋತಾ ಇದ್ದಾರೆ. ಈಗ ಆಲ್ರೆಡಿ ಇಲ್ಲಿವರೆಗೂ ಸುಮಾರು ಇದು ನಡೆದ ಒಂದು 3-4 ವರ್ಷದ ಮೇಲ್ಪಟ್ಟ ಆಯಿತು ಎಲ್ಲ ನಮ್ಮ ವ್ಯಾಪಾರಸ್ಥರ ಕಡೆಯಿಂದ ಅವ್ರು ಕೇಳ್ತಾ ಇದ್ದರು. ಆದರೆ ಇವಾಗ ಇಲ್ಲ, ನಾನು 3 ತಿಂಗಳಿಗೆ ಕೊಡೋದು ಕೊಡಬೇಕು, ಆಮೇಲೆ ನಾವು ಕರ್ನಾಟಕ ರಾಜ್ಯೋತ್ಸವ ಮಾಡಕತ್ತೀವಿ, ಇದಕ್ಕೆ ನೀವು ಬೇರೆ ಕೊಡಬೇಕು, ಇದಕ್ಕೆ ಬೇರೆ ಅದಕ್ಕೆ ಬೇರೆ ಅಂತಂದು ಅವ್ರು ಹೇಳಿದಾಗ ನಾನು ಆಕ್ಷೇಪಣೆ ಮಾಡಿದೆ. ನಾನು ಈ ವಿಚಾರವನ್ನು ಯಾರಾದರೂ ವ್ಯಾಪಾರಸ್ಥರ ಹತ್ರ ಹೋಗಿ ಹಿಂಗೆ ಹೇಳಿದ್ದಾರೆ ಮಂಜುನಾಥ ನುತ್ತಿಮಠವ್ರು ಅಂತ ಹೇಳಿದ್ರೆ ನನಗೆ ಕಪಾಳ ಕುಡಿತಾರೆ ಅವರು ವ್ಯಾಪಾರಸ್ಥರು. ನನಗೆ ನಾಚಿಕೆ ಮನ ಮರ್ಯಾದೆ ಇದೆ, ನಾನು ಈ ಕೆಲಸಕ್ಕೆ ನಾನು ಮುಂದೆ ಹೋದ್ರೆ ನೀವೇನು ಮಾಡ್ಕೋತೀರಿ ಮಾಡಿಕೊಡ್ತೀರಿ ಅಂದಾಗ ಒಬ್ಬ ವ್ಯಾಪಾರಸ್ಥರ ಹತ್ರ ಹೋಗಿ ಅಲ್ಲಿ ಅವನ ಪುಡಿ ಅವರು ಸಹಚರ ಕಳಿಸ್ಕೊಟ್ಟು 25,000 ರೂಪಾಯಿಗೆ ಅವ್ರು ಬೇಡಿಕೆ ಇಡ್ತಾರೆ. 25,000 ರೂಪಾಯಿಗೆ ಬೇಡಿಕೆ ಇಟ್ಟಾಗ ನಾನು ಅವ್ರಿಗೆ ಫೋನ್ ಇಸ್ಕೊಂಡು, ಯಾರಪ್ಪ ನೀನು ಮಾತಾಡೋದಿಲ್ಲ, ಮಂಜುನಾಥ ಮನುಷ್ಯ ನಾನು ಮಾತಾಡೋದು, ಮಂಜುನಾಥ ದುತ್ತಿಮಠ ಅವ್ರ ಮನುಷ್ಯ ಅಂದಾಗ, ಇಲ್ಲಪ್ಪ ನಾನೆಲ್ಲ ಅವ್ರ ಹತ್ರ ಮಾತಾಡ್ತೀನಿ, ಇದು ನೀನು ಬಂದು ದುಡ್ಡು ಕೇಳೋದು ಅಂಗಡಿ ಅಂಗಡಿಗೆ ಇದು ಸರಿಯಲ್ಲ ಅಂತ ಹೇಳ್ತೀನಿ. ಇದು ಇಲ್ಲಿಂದ ಇದು ಇದೇನು ಇವತ್ತು ನಮಗೆ ತುಂಬ ಅಸಹನೆ ಆದಾಗ, ನಮಗೆ ತಾಳ್ಮೆ ತಡ್ಕೊಳ್ಳದೆ ಇದ್ದಾಗ ಭಾಳ ಜನ ಕೇಳಿದ್ರು ನಮಗೆ, ಅಲ್ಲ ರೀ 3 ವರ್ಷದಿಂದ ದುಡ್ಡು ಕೊಡ್ತಾ ಇದ್ದೀರಿ ನೀವು, ಯಾಕೆ ಸುಮ್ಮನೆ? ನಾನು ಪ್ರತಿ ಸಾರಿ ವ್ಯಾಪಾರಸ್ಥರ ಪ್ರತಿನಿಧಿಯಾಗಿ ಬಂದಾಗಲೂ ಕೂಡ ನಾನು ಅವ್ನು ವಿರೋಧ ಮಾಡಿದ್ದೆ. ಆದರೆ ವಿರೋಧ ಮಾಡಿದಾಗಲೂ ಕೂಡ ಸ್ವಲ್ಪ ವಯಸ್ಸಾದರೂ ವ್ಯಾಪಾರಸ್ಥರು ಇದ್ದಾರೆ, ಅವ್ರಿಗೆ ಅವನು ತುಂಬ ಫೋನ್ ಮಾಡೋದು ಟಾರ್ಚರ್ ಕೊಡೋದು ಮಾಡ್ತಾ ಇದ್ದ. ಅವರು ನನಗೆ ಬಂದು, ಇಲ್ಲರಿ ಹಿಂಗೆ ಮಾಡ್ತಾನೆ ಅವನು, ಏನಿದೆ ಕೊಟ್ಬಿಡ್ರಿ ಕೊಟ್ಬಿಡೋಣ ಅಂತ ಹೇಳಿದಾಗ, ನೋಡ್ರಪ್ಪ ನಿಮ್ಮ ಇಷ್ಟ ಕೊಡೋರು ನೀವು ಅದು ಇಸ್ಕೊಳ್ಳೋ, ನಾವು ನಂದೇನು ಮಧ್ಯಸ್ಥಿಕೆದಲ್ಲಿ ಅಂತೇಳಿ ನಾನು ಅದರಲ್ಲಿ ತಲೆ ಹಾಕಕ್ಕೆ ನಾನು ಸುಮಾರು ಸರಿ ಹೋಗಿದ್ದೆ. ಒಂದೊಂದ್ಸರಿ ನಾನು ಅದನ್ನು ನನ್ನ ಕೈಯಿಂದಲೇ ಆ ಕೆಲಸವನ್ನು ಅವರು ವ್ಯಾಪಾರಸ್ಥರು ಮಾಡಿ. ಈಗ ಪೊಲೀಸ್ ಸಾಹೇಬರು ನಮ್ಮ ಮಾನ್ಯ ನಮ್ಮ ಹಿರಿಯ ಅಧಿಕಾರಿ ನಮ್ಮ ಪೊಲೀಸ್ ಅಧಿಕಾರಿಗಳ ಜೊತೆಗೆ ನಾವು ನಮ್ಮ ತಹಶೀಲ್ದಾರ್ ಸಾಹೇಬರಿಗೆ ಟೌನ್ ಶಹರ್ ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ಮಾತಾಡಿದಾಗ ಸಾಹೇಬ್ರು ಹೇಳಿದ್ರು, ಕಾನೂನಿನ ಕೆಲವೊಂದು ಚೌಕಟ್ಟುಗಳು ಇರ್ತಾವೆ, ಕೆಲವೊಂದು ಹಂತಗಳು ಇರ್ತಾವೆ, ಆ ಹಂತದ ಒಂದು ಮುಗಿದ ತಕ್ಷಣ ನಾವು ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಆಗ್ತೈತಿ, ಅಲ್ಲಿವರೆಗೂ ಕಾನೂನಿನ ಚೌಕಟ್ಟು ಬಿಟ್ಟು ನಾವು ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ನಮಗೆ ಕಾನೂನಿನ ಅರಿವು ಮೂಡಿಸಿದಾಗ ನಮಗೆ ಅದು ಎಲ್ಲೋ ಒಂದು ಕಡೆ ಅದು ಸಾಹೇಬ್ರು ಹೇಳ್ತಾರೆ ಸರಿ ಇದೆ, ಅವ್ರು ಯಾವುದು ತಮ್ಮ ಏನಿದು ಇನ್ವೆಸ್ಟಿಗೇಷನಲ್ಲಿ ಅವ್ರು ಯಾವುದೇ ಅಡಚಣೆಗಳನ್ನು ಮಾಡಿಕೊಂಡಿಲ್ಲ, ಅಥವಾ ಅವರು ಯಾವುದೇ
ಆಮೆ ವೇಗದಲ್ಲಿ ಈ ತನಿಖೆ ನಡೆದಿಲ್ಲ ಅನ್ನೋದು ನಮಗೂ ಅದು ಅನ್ನಿಸ್ತು. ನಾವು ನಮ್ಮ ಕಾನೂನು ತಜ್ಞರ ಜೊತೆಗೆ ನಾವು ಇದನ್ನು ತಿಳ್ಕೊಂಡಾಗ ಇಲ್ಲ ಅದು ಸಾಹೇಬರು ಸರಿ ಇದೆ ಅಂತ ಅವ್ರು ಹೇಳಿದಾಗ ನಾವು ಅದನ್ನು ಆಯಿತು ಸರ್ ತಾವು ಹೆಂಗೆ ಹೇಳ್ತೀರಿ ತಾವು ತಮ್ಮ ಪ್ರಕಾರ ಅದನ್ನು ಸರಿಯಾಗಿ ಮಾಡಿರಿ, ಒಟ್ಟಿನಲ್ಲಿ ನಮ್ಮ ನ್ಯಾಯ ಸಿಗಬೇಕು, ವ್ಯಾಪಾರಸ್ಥರಿಗೆ ನಿರ್ಭಯದಿಂದ ವ್ಯಾಪಾರ ಮಾಡಬೇಕು, ಸುಮಾರು ಟ್ಯಾಕ್ಸ್ ಕಟ್ತಾರೆ, ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ, ಜಿ ಎಸ್ ಟಿ ಕಟ್ತಾರೆ, ಮತ್ತು ಅವರು ಈಗ ನಾವು ಆಯಿತು ನಮ್ಮ ಹತ್ರ ನಾವು ಏನೋ ಸಣ್ಣ ಪುಟ್ಟ ಪ್ಲಾಸ್ಟಿಕ್ ಸ್ಟೇಷನರಿ ಮತ್ತೊಂದು ಮುಗಿದೊಂದು ವ್ಯಾಪಾರ ಮಾಡ್ತೀವಿ, ಕೆಲವೊಂದು ನಮ್ಮ ಹತ್ರ ಲೋಪದೋಷ ಸಣ್ಣ ಪುಟ್ಟ ಇರ್ತಾವೆ, ಆ ಲೋಪದೋಷ ಇದ್ದಾಗ ಅದನ್ನು ಸರಿಪಡಿಸ್ಲಿಕ್ಕೆ ಅಥವಾ ಅದು ದಂಡ ಹಾಕಲಿಕ್ಕೆ ಅದನ್ನು ಶಿಕ್ಷೆ ಕೊಡಲಿಕ್ಕೆ ಕಾನೂನಿದೆ, ಮಹಾನಗರ ಪಾಲಿಕೆ ಇದೆ, ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಥ ಇವತ್ತು ಎಸ್ ಡಬ್ಲ್ಯೂ ಎಂ ಅಧಿಕಾರಿಗಳಿದ್ದಾರೆ, ನಾನು ಕೂಡ ದಂಡ ಕಟ್ಟಿದ್ದೀನಿ, ನಾನು ದಂಡ ಸರ್ಕಾರ ಕಟ್ತೀನಿ, ಇವನಿಗೆ ಯಾಕೆ ನಾನು ದಂಡ ಕಟ್ಟಲಿ, ಯಾರೋ ಒಬ್ಬ ಎಕ್ಸ್ ವೈ ಜೆಡ್ ವ್ಯಕ್ತಿ ಬರ್ತಾನೆ ನಾನು ಆ ಸಂಘಟನೆ ಈ ಸಂಘಟನೆ ಅಂತ ಹೇಳ್ಕೊಂಡು ನಾಳೆ 20 ಸಂಘಟನೆ ಇವನು ಒಬ್ಬರಿಗೆ ಕೊಡ್ತೀನಿ ಆಯಿತು ನನ್ನ ಹತ್ರ ಇರ್ಬೋದು ನಾನು ಕೊಡ್ಬೋದು, ನಾವು ಇಂಥವ್ರು ಒಂದು 20 ಜನ ಹುಡ್ಕೋತಾರೆ ಅವ್ರಿಗೆಲ್ಲ ಎಲ್ಲಿಂದ ನಾನು ತರಲಿ. ರೈಟ್ ಕ್ಲಿಕ್ ನ್ಯೂಸ್ ಹುಬ್ಬಳ್ಳಿ. ಈ ವಾರ್ತೆಯ ಪ್ರಾಯೋಜಕರು ಶ್ರೀ ಮಹೇಂದ್ರ ಸಿಂಘಿ, ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಮತ್ತು ಮಾಜಿ ಚೇರ್ಮನ್ನರು ಶ್ರೀ ಸಿದ್ಧಾರೂಢಮಠ ಟ್ರಸ್ಟ್ ಕಮಿಟಿ ಹುಬ್ಬಳ್ಳಿ, ಶ್ರೀ ರಮೇಶ್ ಭಾಪನ, ಎಂಡಬ್ಲ್ಯೂಬಿ ಗ್ರೂಪ್ ಮಾಲೀಕರು ಹಾಗೂ ಸಮಾಜ ಸೇವಕರು ಹುಬ್ಬಳ್ಳಿ, ಶ್ರೀ ಪ್ರವೀಣ್ ಕಟ್ಟಿ, ಕಾಂಗ್ರೆಸ್ ಯುವ ಮುಖಂಡರು ಮತ್ತು ಉದ್ಯಮಿಗಳು ಹುಬ್ಬಳ್ಳಿ, ಶ್ರೀ ರಾಮ್ ನಾಯಕ್, ಶಿವಮೂರ್ತಿ ಇಂಜಿನಿಯರಿಂಗ್ ವರ್ಕ್ಸ್ ಪೂನಾ ಮಹಾರಾಷ್ಟ್ರ, ದಿಲೀಪ್ ಕುರುಂದವಾಡೆ ಅಧ್ಯಕ್ಷರು, ಬೆಳಗಾವಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ಶ್ರೀ ಬಾಹುಬಲಿ ಬಿಡಿ, ಬಾಹುಬಲಿ ಟ್ರೇಡರ್ಸ್ ಮತ್ತು ಬಾಹುಬಲಿ ಹೆರಿಟೂರಿಸಂ ಹುಬ್ಬಳ್ಳಿ, ಶ್ರೀ ಮೆಹಬೂಬ್ ನ್ಯೂ ವೆಂಚರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಂಡಿತ್ ಶ್ರೀ ಶ್ರೀನಿವಾಸ್ ಭಟ್, ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಕೇಂದ್ರ ಬೆಳಗಾವಿ ಹಾಗೂ ಮುಂಬೈ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಗುರು ದತ್ತಾತ್ರೇಯ ಜ್ಯೋತಿಷ್ಯಾಲಯ, ಭಾರತ್ ಕಿ ಪ್ರಸಿದ್ಧ ಜ್ಯೋತಿಷಿ ಪಂಡಿತ್ ರಾಮಚಂದ್ರ ಆಚಾರ್ಯ. ಪಂಡಿತ್ ರಾಮಚಂದ್ರ ಆಚಾರ್ಯ ಶಾಪ್ ನಂಬರ್ 2, ಕುಮಾರ್ ಫನ್ ಅಂಡ್ ಶಾಪ್, ಹಿಂದ್ ಮಾತಾ ಸಿನಿಮಾ, ಡಾಕ್ಟರ್ ಅಂಬೇಡ್ಕರ್ ರೋಡ್, ದಾದರ್ ಈಸ್ಟ್, ಮುಂಬೈ. ಮೊಬೈಲ್ ನಂಬರ್ 9967966665 ಆರ್ 9900111888555.